ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಶಾಸಕರು ಮತ್ತು ಸಚಿವರಿಬ್ಬರು ಕೂಡ ಬೇಗ ಫೈಟ್ ಮಾಡಿಕೊಂಡಿದ್ದಾರೆ. ಕೊರೋನಾ ಕುರಿತು ನಡೀತಾ ಇದ್ದ ಸಭೆಯಲ್ಲಿ ವೈಯಕ್ತಿಕವಾಗಿ ಜಗಳ ಆಡ್ಕೊಂಡಿದ್ದಾರೆ, ಏನಿನ್ಯಾರು ಅನ್ನೋ ರೀತಿಯಲ್ಲೆಲ್ಲ ಮಾತನಾಡ್ಕೊಂಡಿದ್ದಾರೆ. ಸಚಿವ ನಾರಾಯಣಗೌಡ ಅವರಿಗೆ ಜೆಡಿಎಸ್ ಶಾಸಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಶಾಸಕರಾದ ಸುರೇಶ್ ಗೌಡ, ರವೀಂದ್ರ ಶ್ರೀಕಂಠಯ್ಯ ಇಬ್ರು ಕೂಡ ತರಾಟೆ ತೆಗೆದುಕೊಂಡಿದ್ದಾರೆ. ಸಚಿವ ಶಾಸಕರ ಕಿತ್ತಾಟ ನೋಡಿ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಮಾಧ್ಯಮಗಳನ್ನ ಸಭೆಯಿಂದ ಹೊರಗಿಟ್ಟು ಜನಪ್ರತಿನಿಧಿಗಳು ಈ ರೀತಿ ಮಾತಿನ ಯುದ್ಧಕ್ಕೆ ಇಳಿದಿದ್ದಾರೆ. ಕೊರೋನಾ ಹೊತ್ತಿನಲ್ಲಿ ಈ ಫೈಟ್ ಬೇಕಿತ್ತ? ವೈಯಕ್ತಿಕವಾಗಿ ಟೀಕೆಗಳನ್ನ ಮಾಡ್ಕೊಳ್ಳೋದು, ಜಗಳಗಳನ್ನ ಮಾಡ್ಕೊಳ್ಳೋದು ಅವಶ್ಯಕತೆ ಇತ್ತ? ಕೊರೋನಾ ಕುರಿತಾದಂತಹ ಸಭೆ ಇದಾಗಿತ್ತು. ಮಂಡ್ಯ ಡಿಸಿ ಕಚೇರಿಯಲ್ಲಿ ಕೊರೋನಾ ಕುರಿತಾಗಿ ಮಾತನಾಡೋದ್ರ ಬದಲಾಗಿ ವೈಯಕ್ತಿಕವಾಗಿ ಜಗಳಕ್ಕೆ ಇಳಿದಿದ್ದಾರೆ ಶಾಸಕ ಮತ್ತು ಸಚಿವರು. ಶಾಸಕ ಸುರೇಶ್ ಗೌಡ, ಸಚಿವ ನಾರಾಯಣಗೌಡ ಇಬ್ರು ಕೂಡ ಮಾತಿನ ಚಕಮಕಿಯನ್ನ ಮಾಡಿಕೊಂಡಿದ್ದಾರೆ. ಇದನ್ನ ಶೂಟ್ ಮಾಡ್ತಾ ಇದ್ದ ಮಾಧ್ಯಮ ಸಿಬ್ಬಂದಿಯನ್ನ ಹೊರಕ್ಕೆ ಹಾಕಿದ್ದಾರೆ. ಅರೆ ಹಾಯ್ ಇಲ್ಲ.
ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ ರಿಂದ. ರೋಹಿತ್, ಮೊನ್ನೆ ಸಿಡಿ ವಾರ್ ಆಯ್ತು, ಇವತ್ ಯಾವ ಸಬ್ಜೆಕ್ಟ್ ಇವರ ವಾರ್ ಗೆ ಕಾರಣ ಆಯ್ತು? ದಿವ್ಯಾ, ಇವತ್ತು ಏನು ಮಂಡ್ಯ ಜಿಲ್ಲಾಧಿಕಾರ ಕಚೇರಿಯಲ್ಲಿ ಏನು ಮಂಡ್ಯದಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸಂಖ್ಯೆ, ಒಂದು ಯಾವ ಕಾರಣದಿಂದಾಗಿ ಮಂಡ್ಯದಲ್ಲಿ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮತ್ತೆ ಜಿಲ್ಲಾಡಳಿತ ಎಲ್ಲಿ ವೈಫಲ್ಯ ಆಗಿದೆ ಅನ್ನೋದನ್ನ ಕಂಡುಕೊಳ್ಳುವ ನಿಟ್ಟಲ್ಲಿ ಏನು ಜೆಡಿಎಸ್ ಶಾಸಕರು ಇವತ್ತು ಸಭೆಗೆ ಆಗ್ರಹಿಸಿದ್ರು. ಆ ನಿಟ್ಟಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಾರಾಯಣಗೌಡರು ಇವತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ರು. ಈ ವೇಳೆ ನಾಗಮಂಡಲದ ಶಾಸಕ ಸುರೇಶ್ ಗೌಡ ಮತ್ತೆ ಶ್ರೀರಂಗಪಟ್ಟಣದ ಶಾಸಕ ಇಬ್ಬರು ಕೂಡ ಡಿಸಿ ಅವರನ್ನ ತರಾಟೆಗೆ ತಗೊಳ್ತಾರೆ. ಅಂದ್ರೆ ಜಿಲ್ಲಾಡಳಿತ ಎಲ್ಲೊಂದ್ ಕಡೆ ಎಡುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಕೋವಿಡ್ ಪ್ರಕರಣಗಳು ಜರುಗ್ತಾ ಇದೆ. ಇದಕ್ಕೆ ಏನ್ ಸೊಲ್ಯೂಷನ್ ಕಂಡುಕೊಂಡಿದ್ದೀರಾ, ಯಾಕಾಗಿ ಈ ರೀತಿಯ ಒಂದು ಪ್ರಕರಣಗಳು ಜರುಗ್ತಾ ಇದಾವೆ ಅಂತದಾಗಿ ತರಾಟೆಗೆ ತೋರಿಸ್ಕೊಡ್ತಾರೆ. ಈ ವೇಳೆ ಏನು ಮಧ್ಯಪ್ರವೇಶದಂತಹ ಸಚಿವರಾದ ನಾರಾಯಣಗೌಡರು ಅಂದ್ರೆ ಜಿಲ್ಲಾಡಳಿತ ಎಲ್ಲೊಂದ್ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇದೆ, ಈ ರೀತಿ ಮಾತಾಡೋದು ತಪ್ಪು ಅಂತ ಹೇಳಿ ಮಾತಾಡ್ತಾರೆ. ಈ ವೇಳೆ ಇಬ್ಬರು ಸಚಿವರು ಅಂದ್ರೆ ಮಾತು ಜೋರು ಮಾಡ್ತಾರೆ, ಯಾಕಂದ್ರೆ ನೀವು ಇದಕ್ಕೆ ಸಮರ್ಥನೆ ಉತ್ತರ ಕೊಡಬೇಡಿ, ಯಾಕಂದ್ರೆ ಇಲ್ಲಿ ಜಿಲ್ಲಾಡಳಿತ ಎಲ್ಲೊಂದ್ ಕಡೆ ಎಡವಿದೆ, ಯಾವುದೇ ರೀತಿಯ ಕೆಲಸಗಳನ್ನ ಮಾಡ್ತಾ ಇಲ್ಲ, ನೀವು ಇದಕ್ಕೆ ಎಲ್ಲೊಂದ್ ಕಡೆ ಸಮರ್ಥನೆ ಮಾಡ್ಕೊಂಡು ಇಷ್ಟು ಗಂಟೆ ಬರ್ತಾ ಇದ್ರೆ ಇದಕ್ಕೆ ಮೂಗು ತೋರಿಸ್ಬೇಡಿ ಅಂತ ಹೇಳ್ತಾರೆ. ಈ ವೇಳೆ ಸಚಿವರು ಮತ್ತೆ ಶಾಸಕರ ನಡುವೆ ಇಬ್ರು ನಡುವೆ ಕೂಡ ಜೋರಾಗಿ ಮಾತುಕತೆ ನಡೆದಿದೆ. ಅಂದ್ರೆ ಏಕವಚನದಲ್ಲೇ ಏನು ಮಾತುಕತೆ ನಡೆದು, ಈಗ ಹಿಂದಿಯೂ ಕೂಡ ಏನು ವಾರ್ನಲ್ಲೇ ಕೂಡ ಇಂದಿಯೂ ಕೂಡ ಸಭೆ ನಡೀತಾರಂತದ್ದು ದಿವ್ಯಾ. ಅಂದ್ರೆ ಜಗಳದಲ್ಲೇ ಸಭೆ ನಡೀತಾ ಇದೆ, ಆದ್ರೆ ನಿಜವಾಗ್ಲೂ ಮಾತಾಡಬೇಕಾದ ಸಭೆಯ ಉದ್ದೇಶವನ್ನ ಮಾತಾಡ್ತಾ ಇದ್ದಾರಾ ಈಗ್ಲೂ, ಅಥವಾ ಜಗಳನೇ ಮುಂದುವರೆದಿದ್ಯಾ ರೋಹಿತ್? ಖಂಡಿತವಾಗ್ಲು ದಿವ್ಯಾ, ಅಂದ್ರೆ ಸಭೆ ಪ್ರಾರಂಭ ಆದಾಗಿಂದಲೂ ಕೂಡ ಜಗಳದಲ್ಲೇ ಪ್ರಾರಂಭವಾಯಿತು ಸಭೆ. ಇವಾಗ್ಲೂ ಕೂಡ ಹಂತವಾಗಿ ಮೊದಲು ಒಂದು ವಿಷಯ ಎತ್ಕೊಂಡಾಗ ಆರಂಭದಲ್ಲಿ ಜಗಳ ಆಗುತ್ತೆ, ನಂತರ ತಣ್ಣಗಾಗಿ ಮತ್ತೆ ಸಭೆಯನ್ನ ಕಂಟಿನ್ಯೂ ಮಾಡ್ತಾ ಇರೋದು. ಅಂದ್ರೆ ಈ ಒಂದು ಸಭೆಯ ಉದ್ದೇಶ ಪ್ರಮುಖವಾಗಿ ಕೋವಿಡ್ ನ ಒಂದು ಅಂದ್ರೆ ಹೇಗೆ ಮಂಡ್ಯ ಜಿಲ್ಲೆಯಲ್ಲಿ ಕೋವಿಡ್ ನ ತಡಿಬೇಕು ಅನ್ನೋದನ್ನ ಉದ್ದೇಶ ಆಗಿರೋದು. ಆದ್ರೆ ಇಲ್ಲಿ ನಡೀತಾ ಇರೋದು ಜಗಳ, ಅಂದ್ರೆ ಸಚಿವರು ಮತ್ತೆ ಶಾಸಕರ ನಡುವೆ ನಡೆಯುತ್ತಿರುವಂತಹ ಜಗಳ ಇದಾಗಿರುವಂತದ್ದು ದಿವ್ಯಾ. ಬಟ್ ಮಾಧ್ಯಮಗಳನ್ನ ದೂರ ಇಡೋದೇನಿತ್ತು ಉದ್ದೇಶ? ಸಭೆಯಲ್ಲಿ ಹೋಗಿ ಇವ್ರು ಜಗಳ ಮಾಡ್ಕೊಳ್ತಾರೆ ಅಂದ್ರೆ ಮಾಧ್ಯಮಗಳೇನ್ ಮಾಡಿದ್ರಂತೆ? ಇದೇ ಒಂದು ಪ್ರಶ್ನೆ ನಾವು ಕೇಳ್ತಾ ಇರೋದ್ದು. ಅಂದ್ರೆ ಆರಂಭದಲ್ಲಿ ಏನು ಸಭೆ ಆರಂಭಕ್ಕೂ ಮುಂಚೆ ಒಂದಷ್ಟು ವಿಡಿಯೋ ತಗೊಳಕ್ಕೆ ಮಾಧ್ಯಮದವ್ರನ್ನ ಬಿಡ್ತಾರೆ, ಅದಾದ ನಂತರ ಮಾಧ್ಯಮದವ್ರನ್ನ ಎಲ್ಲಾನು ಹೊರಗಿಡ್ತಾರೆ. ಮಾಧ್ಯಮದವರು ಬಂದು ಹೊರಗೆ ಬಂದು ಒಂದು ನಿಮಿಷ ಆದ್ರೆ ತಡ ಒಳಗಡೆ ಜಗಳ ಆಗುತ್ತೆ. ಒಳಗಡೆ ಜಗಳ ಆದ ಸಂದರ್ಭದಲ್ಲಿ ಮಾಧ್ಯಮದವರು ಅದನ್ನ ವಿಡಿಯೋ ಕವರೇಜ್ ಮಾಡಕ್ಕೆ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಮಾಧ್ಯಮದವರು ಎಲ್ಲರೂ ಕೂಡ ಅವರ ಆಗ್ತಾರೆ. ಅಂದ್ರೆ ಇಲ್ಲಿ ನಡೀತಾ ಇರುವಂತ ಜಗಳನ್ನ ತೋರಿಸಬಾರ್ದು ಅನ್ನೋ ಜನಗಳಿಗೆ ಅನ್ನೋ ರೀತಿಯಾಗಿ ನಮ್ಮನ್ನ ಹೊರಗೆ ಹಾಕ್ತಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.